ಹಾಯ್ ಎವ್ರಿವನ್, ಸಿಇಟಿ 2023 ಲೇಟೆಸ್ಟ್ ಅಪ್ಡೇಟ್ ಕೂಡ ಬಂದಿದೆ. ಪ್ರಮುಖವಾದ ಮಾಹಿತಿಗಳು ಅದನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಇಲ್ಲಿ ಮೇಯ್ನಾಗಿ ವಿದ್ಯಾರ್ಥಿಗಳಿಗೆ ಎಡಿಟ್ ಆಪ್ಷನನ್ನು ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಆದರೆ ಅದರಲ್ಲಿ ಒಂದು ಸಣ್ಣ ಚೇಂಜಸ್ ಕೂಡ ಮಾಡಿದ್ದಾರೆ, ಅದನ್ನು ನೋಟಿಫೈನ ಮಾಡಿದ್ದಾರೆ. ಏನಂದರೆ ಇಲ್ಲಿ ನೋಡೋದಾದರೆ ನೀವು ಎಡಿಟಿಂಗ್ ಆಪ್ಷನ್ ಕೂಡ ನಮ್ಮಲ್ಲಿ ಮಾಡಿದ್ದಾರೆ. ನಿಮಗೆ 12ನೇ ತಾರೀಕು ಸಂಜೆ 6 ಗಂಟೆಯಿಂದ 15ನೇ ತಾರೀಕು ಬೆಳಗ್ಗೆ 11 ಗಂಟೆವರೆಗೂ ನಿಮಗೆ ಇರುತ್ತೆ. ಇದು ಎಲಿಜಿಬಲ್ ಕ್ಯಾಂಡಿಡೇಟ್ ಮಾತ್ರ ಆಗಿರುತ್ತದೆ. ಯಾರು ಆಲ್ರೆಡಿ ಫೀಸ್ನ ಚೇಂಜ್ ಮಾಡಿದ್ದಾರೆ ಅವ್ರು ಮಾತ್ರ ಮಾಡಿಫೈ ಮಾಡೋಕ್ಕಾಗುತ್ತೆ. ಅನ್ನೋ ಲೊಕೇಶನ್ ಆ್ಯಸ್ ಎಲಿಜಿಬಿಲಿಟಿ ಇಫ್ ರಿಕ್ವೈರ್ಡ್, ನಿಮಗೆ ಅವಶ್ಯಕತೆ ಇದ್ದರೆ ಮಾತ್ರ ನೀವು ಚೇಂಜಸ್ಗಳನ್ನು ಕೂಡ ಮಾಡ್ಕೋಬೋದು. ಇಲ್ಲಿ ಮೇಯ್ನಾಗಿ ಸ್ಟೇಟ್ ಬೋರ್ಡವರು ಯಾರು ಇದ್ದಾರೆ, ಸ್ಟೇಟ್ ಬೋರ್ಡವರು ಅವರು ನೇಮು, ಫಾದರ್ ನೇಮು, ಮದರ್ ನೇಮು, ಮೇನ್ ಡೀಟೇಲ್ಸ್ಗಳನ್ನ ಎದಕ್ಕೊಂಡು ಎಡಿಟ್ ಮಾಡೋಕ್ಕಾಗೋದಿಲ್ಲ, ಯಾಕಂದರೆ ಅದು ಬೋರ್ಡಿಂದ ಡೈರೆಕ್ಟಾಗಿ ಫೆಚ್ ಆಗುತ್ತೆ. ಅದರದನ್ನು ಸ್ಟೇಟ್ ಬೋರ್ಡು ಬೇರೆ ಬೋರ್ಡವರು ಕೂಡ ನೇಮಿಂದ ಹಿಡಿದು ಪ್ರತಿಯೊಂದನ್ನು ಕೂಡ ಎಡಿಟ್ ಮಾಡ್ಬೋದು. ಇಲ್ಲಿ ಸ್ಟೇಟ್ ಬೋರ್ಡವರು ನೇಮು, ಮೇನ್ ಡೀಟೇಲ್ಸ್ನ ಬಿಟ್ಟು ಉಳಿದ ಡೀಟೇಲ್ಸ್ಗಳನ್ನು ಕೂಡ ಆರಾಮಾಗಿ ಎಡಿಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ನಿಮ್ಮ ಸ್ಕೂಲ್ ಡೀಟೇಲ್ಸ್ ಆಗಿರ್ಬೋದು, ಕಾಲೇಜ್ ಡೀಟೇಲ್ಸ್ ಆಗಿರ್ಬೋದು, ಬೇರೆ ಬೇರೆ ಮಾಹಿತಿಗಳನ್ನು ನಾವು ಆರಾಮಾಗಿ ಅಪ್ಡೇಟ್ ಮಾಡ್ಬೋದು. ಇಲ್ಲಿ ಸ್ಟೇಟ್ ಬೋರ್ಡವರು ಮದರ್ ನೇಮು, ಫಾದರ್ ನೇಮು, ಡೇಟ್ ಆಫ್ ಬರ್ತು, ಅದು ಮೂರು ಕೂಡ ಫಿಚ್ ಆಗಿರುತ್ತೆ. ಅದನ್ನು ಯಾವುದೇ ಕಾರಣಕ್ಕೂ ಅಲೋ ಆಗೋಕ್ಕಿಲ್ಲ. ಇನ್ ಕೇಸ್ ಚೇಂಜಸ್ ಮಾಡಬೇಕಾದ್ರೆ ಬೋರ್ಡ್ನೇ ಕಾಂಟ್ಯಾಕ್ಟ್ ಮಾಡೋಕ್ಕಾಗುತ್ತೆ ಡೈರೆಕ್ಟಾಗಿ. ನಂತರ CBSE ICSE ಅವರು ಕೂಡ ಚೇಂಜ್ ಮಾಡ್ಬೋದು ಕ್ಯಾಂಡಿಡೇಟ್ ನೇಮು, ಮದರ್ ನೇಮು ಎಲ್ಲನೂ ಕೂಡ ಚೇಂಜಸ್ ಮಾಡೋಕ್ಕೆ ಎಲಿಜಿಬಿಲಿಟಿಯನ್ನು ಕೂಡ ಕೊಟ್ಟಿದ್ದಾರೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.